ಓರ್ವ ಆರೋಗ್ಯವಂತ ಮಗು 2500 ಗ್ರಾಮನ್ನು ತೂಗಬೇಕು. ಆದರೆ ಈ ಮಗುವಿನ ತೂಕ ಕೇವಲ 995 ಗ್ರಾಮಗಳು. ಇಂಥ ಮಗುವಿಗೆ ರಕ್ಷಣೆಯ ಅವಶ್ಯಕತೆ ಇದೆ. ಹಾಗಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಥರ ಕಡಿಮೆ ತೂಕ ಹುಟ್ಟಿದ ಮಕ್ಕಳಿಗೆ ಸಂರಕ್ಷಣೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಚಿತ್ರ. ನಮ್ಮ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ತೀವ್ರ ತುರ್ತು ನಿಗಾ ಘಟಕವನ್ನು ನವಜಾತ ಶಿಶುಗಳಿಗಾಗಿಯೇ ಮಾಡಲಾಗಿದೆ. ಇಲ್ಲಿ ನಿರ್ವಹಿಸುತ್ತಿರುವ ಸೇವೆ ಯಾವುದೇ ಖಾಸಗಿ ಸಂಸ್ಥೆಗಳಿಗಿಂತನೂ ಅತಿ ಹೆಚ್ಚಿನ ಗುಣಾತ್ಮಕವಾಗಿ ಇರುವುದನ್ನು ನಾವಿಲ್ಲಿ ಕಾಣಬಹುದು. ನಾವು ಕಾಂಪಿಟೇಬಲ್ ಸೇವೆಯನ್ನು ಕೊಡ್ತೀವಿ ಅನ್ನುವಂಥದ್ದು ಅನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಹಾಗೆಯೇ ಇಲ್ಲಿ ಬರುವಂಥ ಎಲ್ಲ ರೀತಿಯ ಶಿಶುಗಳಿಗೆ ಹುಟ್ಟುವಂಥ ಅವಧಿಪೂರ್ವ ಮಕ್ಕಳಿಗೆ ಮತ್ತು ಕಡಿಮೆ ತೂಕ ಹೊಂದಿರುವಂಥ ಮಕ್ಕಳಿಗೆ ಉಚಿತ ಸೇವೆ ಲಭ್ಯ ಇದೆ. ಜೊತೆಗೆ ಕಣ್ಣಿಗೆ ಸಂಬಂಧಿಸಿದ ಹಾಗೆ ಆರೋಪಿ ಇದನ್ನು ನಾವು ತಪಾಸಣೆ ಮಾಡ್ತೇವೆ. ಆಧುನಿಕ ತಂತ್ರಜ್ಞಾನದ ಮೂಲಕ ಎರಡೂ ಕಣ್ಣುಗಳಿಗೆ 7 ಚಿತ್ರಗಳನ್ನು ತೆಗೆದು ಅದನ್ನು ರ್ಯಾಂಕಾಮ್ ಮೂಲಕ ಚಿತ್ರೀಕರಿಸಿ ನಂತರ ಆ ಮಗುವಿಗೆ ಅಗತ್ಯವಿದ್ದಲ್ಲಿ ಲೇಸರ್ ಚಿಕಿತ್ಸೆಯನ್ನು ಕೂಡ ಕೊಟ್ಟುವುದರ ಮೂಲಕ ನಾವು ಅಂಧತ್ವವನ್ನು ತಡೆಯುವಂಥ ಆಧುನಿಕ ತಂತ್ರಜ್ಞಾನವನ್ನು ಕೂಡ ಬಳಸುತ್ತಿದ್ದೇವೆ ಅಂತ ಹೇಳೋದಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆ ಹೆಮ್ಮೆಯನ್ನು ಪಡುತ್ತದೆ. ನವಜಾತ ಶಿಶುವಿನ ತಪಾಸಣೆಯನ್ನು ಮಾಡಿದ ನಂತರ ಟ್ರೀಟ್ಮೆಂಟ್ ವಿಭಾಗದಲ್ಲಿ ಈ ರೀತಿ ನಾವು ಬರೀತೇವೆ. ಈ ರೀತಿ ಬರೆಯೋದ್ರ ಮೂಲಕ ದಾಖಲೀಕರಿಸಿ ಮಗುವಿಗೆ ಅಗತ್ಯ ಇದೆಯೇ ಎಂಬ ನಿರ್ಧಾರದ ನಂತರ ಮಗುವಿನ ಲೇಸರ್ ಚಿಕಿತ್ಸೆಗೆ ನಿರ್ಧರಿಸಲಾಗುತ್ತೆ. ಈ ಮೂಲಕ ಮಗುವಿಗೆ ಭವಿಷ್ಯದಲ್ಲಿ ಬರಬಹುದಾದ ಅಂಧತ್ವ ನಿವಾರಣೆಗೆ ನಮ್ಮ ಹೆಮ್ಮೆಯ ಕಾರ್ಯಚಟುವಟಿಕೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಎನಿಸುವುದಿಲ್ಲ. ನವಜಾತ ಶಿಶುವಿನ ಕಣ್ಣಿನ ತಪಾಸಣೆಯ ಚಿತ್ರೀಕರಣವನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ. ಇದು ನವಜಾತ ಶಿಶುವಿಗೆ ಬರಬಹುದಾದಂಥ ಕಣ್ಣಿನ ಅಂಧತ್ವವನ್ನು ತಡೆಯುವ ಮುಂಜಾಗ್ರತಾ ಕ್ರಮವಾಗಿ ನಡೆಯುತ್ತಿರುವ ಪರೀಕ್ಷೆಯ ಒಂದು ವಿಧಾನ ಎಂಬುದನ್ನು ಇಲ್ಲಿ ತಮಗೆ ಸ್ಪಷ್ಟಪಡಿಸಬೇಕಿದೆ. ಆಧುನಿಕ ತಂತ್ರಜ್ಞಾನದ ಒಂದು ಯಶಸ್ಸನ್ನು ನಾವು ಇಲ್ಲಿ ಚಿತ್ರೀಕೃತ ದೃಶ್ಯಗಳಲ್ಲಿ ನಾವು ನೋಡಬಹುದಾಗಿದೆ. ಇದೊಂದು ಮಹತ್ತರವಾದ ಆಧುನಿಕ ತಂತ್ರಜ್ಞಾನದ ಒಂದು ಆವಿಷ್ಕಾರದ ಒಂದು ಫಲಿತಾಂಶ ಎಂದೇ ವೈದ್ಯಕೀಯ ಕ್ಷೇತ್ರದ ಒಂದು ದಾಖಲಾರ್ಹ ಸಂಗತಿ ಎಂಬುದನ್ನು ಕೂಡ ನಾವು ಮರೆಯುವಂತಿಲ್ಲ.